ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ಆರು ರಾಶಿಗಳು ಹೇಗಿದೆ ಇವತ್ತು ತುಲಾರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಈ ದಿವಸ ಮಾಂದ್ಯ ಉದಯಾಗಿದೆ ಇನ್ನು ಲಾಭದಲ್ಲಿ ಚಂದ್ರನ ಇದ್ದಾನೆ ಈ ಎರಡು ಫಲಗಳು ಯಾವ ರೀತಿ ಇರುತ್ತೆ ನೋಡೋಣ ನೋಡಿ ವಾಕ್ಸ್ಥಾನದಲ್ಲಿ ಅನ್ನ ಸ್ಥಾನದಲ್ಲಿ ಮಾಂದ್ಯ ಆಗಿದ್ದಾಗ ಮಾತಿನ ದೌರ್ಬಲ್ಯತೆ ಉಂಟಾಗುತ್ತೆ ಏನೂ ಮಾತಾಡ್ತೀರಾ ಆ ಮಾತಿಗೆ ವ್ಯತಿರಿಕ್ತವಾದ ಉತ್ತರಗಳು ಬರುತ್ತೆ ಅಥವಾ ಆ ಮಾತು ಮಾನ್ಯವಾಗುವುದಿಲ್ಲ ನಿಮ್ಮ ಮಾತಿಗೆ ಪ್ರಾಶಸ್ತ್ಯತೆ ಇಲ್ಲದೆ ಹೋಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಇನ್ನು ಪ್ರಧಾನವಾಗಿ ಅನ್ನ ಸ್ಥಾನವೂ ಹೌದಲ್ವ ಹೀಗಾಗಿ ಅನ್ನದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಂದರೆ ಆಹಾರ ವ್ಯತ್ಯಾಸ ಅನ್ನೋದನ್ನು ಸೂಚಿಸ್ತಾ ಇದೆ ಗೃಹ ಕಲಹಗಳು ಉಂಟಾಗಬಹುದು ಹಣಕಾಸಿನ ಸಮಸ್ಯೆ ಉಂಟಾಗಬಹುದು ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಮತ್ತು ಆ ಅಧಿಪತಿ ರಾಹುಯುಕ್ತನಾಗಿದ್ದಾನೆ ಸಪ್ತಮ ಸ್ಥಾನದಲ್ಲಿ ಹೀಗಾಗಿ ವ್ಯವಹಾರಗಳಲ್ಲಿ ಹಣಕಾಸಿನ ವ್ಯತ್ಯಾಸ ಬಂದರೆ ಅದು ವ್ಯತ್ಯಾಸ ಬಂದು ಸ್ವಲ್ಪ ತೊಡಕನ್ನು ಉಂಟು ಮಾಡೋ ಲಕ್ಷಣ ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ಬಲ ಇದೆ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಆ ಕೆಲಸ ಲಾಭದಾಯಕವಾಗಿರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಬರ್ತಕ್ಕಂಥ ಲಾಭವೇ ನಿಮಗೆ ಸ್ವಲ್ಪ ತೊಂದರೆಗೆ ಉಂಟು ತೊಂದರೆಗೀಡು ಮಾಡಬಹುದು ಅಸಮಾಧಾನವನ್ನು ಉಂಟು ಮಾಡಬಹುದು ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಇದು ಸಹ ಪ್ರಧಾನವಾಗಿ ವಾಕ್ ಸರಸ್ವತಿ ಆರಾಧನೆಯನ್ನು ಮಾತು ಶುದ್ಧವಾಗಿದ್ದರೆ ಎಲ್ಲವೂ ಸರಿ ಹೋಗುತ್ತೆ ಹೀಗಾಗಿ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಮಾಜದಲ್ಲಿದೆ ಹೀಗಾಗಿ ಮಾತು ಸರಿ ಹೋಗಲಿ ಅಂತಲೇ ನಾವು ವಾಕ್ ಸರಸ್ವತಿ ಮೇಧಾ ಸರಸ್ವತಿ ಇಂಥವುಗಳ ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅದು ಬಲ ತಂದು ಕೊಡುತ್ತೆ ಮಾಡಿ ವೃತ್ತಿಯಲ್ಲಿ ಬಲ ಇದೆ ಕಂಗಾಲಾಗೋದು ಬೇಡ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಲ್ಲಿ ಮಾಂದ್ಯ ಉದಯಾಗಿದೆ ರಾಶಿ ಅಧಿಪತಿ ಆರನೇ ಮನೆಯಲ್ಲಿದ್ದಾನೆ ರಾಹುಯುಕ್ತನಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಹುಷಾರಾಗಿರಿ ತರಚೋದು ಗಾಯಗಳಾಗ್ತಕ್ಕಂಥ ಸಾಧ್ಯತೆ ಶತ್ರು ಮರ್ಧನ ಶಕ್ತಿ ಅಂತೂ ಇದೆ ಯಾವುದನ್ನು ದಾಟತೀರಾ ಯಾವುದನ್ನು ಎದುರಿಸ್ತೀರಾ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಮಾಂದಿ ಹೇಳ್ತಾ ಇದೆ ಹೀಗಾಗಿ ತಲೆ ಸಿಡಿತ ತಲೆ ಭಾರ ಸ್ವಲ್ಪ ಟೆನ್ಷನ್ ಯಾವೊಂದು ಕೆಲಸಕ್ಕೂ ಕೂಡ ಬಹಳ ಬೇಗ ನೀವು ತಲೆ ಕೆಡಿಸ್ಕೊಳ್ತೀರ ಮತ್ತು ಅದು ಸರಿ ಹೋಗೋಷ್ಟೊತ್ತಿಗೆ ಹೈರಾಣಾಗ್ಬಿಟ್ಟಿರ್ತೀರ ಅಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಕರ್ಮಸ್ಥಾನದಲ್ಲಿ ಚಂದ್ರನ ಇದ್ದಾಗ ಅಂತ ಒಳ್ಳೆಯ ಬಲವಾದ ಕೆಲಸ ಚಟುವಟಿಕೆಗಳಿಗೆ ಬಲ ಬಂದ್ಬಿಡುತ್ತೆ ಅದಕ್ಕೆ ಫಲವೂ ಸಿಗುತ್ತೆ ಯಾಕೆಂದರೆ ಭಾಗ್ಯಾಧಿಪತಿ ಚಂದ್ರ ದೈವಾನುಕೂಲ ಕೆಲಸದ ಜೊತೆಗೆ ಸೇರಿಬಿಟ್ರೆ ಅಲ್ಲಿ ನಿಸ್ಸಂಶಯವಾಗಿ ಅಲ್ಲಿ ಲಾಭವನ್ನು ಪ್ರಾಶಸ್ತ್ಯವನ್ನು ಪ್ರಶಂಸೆಯನ್ನು ಪಡಿತಕ್ಕಂತಹ ಸಾಧ್ಯತೆಯನ್ನು ಖಂಡಿತ ಸೂಚಿಸ್ತಾ ಇದೆ ಹೀಗಾಗಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಈ ದಿವಸ ದೇವತಾ ಪೂಜೆ ಪುನಸ್ಕಾರ ಇಂಥ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೂ ಕೂಡ ಒಂದು ಲಾಭ ಆಷಾಢ ಮಾಸದಲ್ಲೂ ಏನೋ ಒಂದು ವಿಶೇಷ ಸೇವೆ ಆಯಿತು ಅನ್ನುವಂಥ ಒಂದು ಭಾವನೆ ಖಂಡಿತ ಏರ್ಪಾಡಾಗುತ್ತೆ ಅದರಲ್ಲಿ ಸಂಶಯ ಇಲ್ಲ ಬುದ್ಧಿ ಸ್ಥಾನದಲ್ಲಿ ಗುರುವಿದ್ದಾನಲ್ಲ ಹೀಗಾಗಿ ಬುದ್ಧಿ ಬಲ ಚುರುಕಾಗಿರುತ್ತದೆ ಉನ್ನತ ಶಿಕ್ಷಣದವರಿಗೆ ತುಂಬ ಅನುಕೂಲದ ಒಳ್ಳೆಯ ಗೈಡರ್ ಒಬ್ಬ ಒಳ್ಳೆಯ ಮಾರ್ಗದರ್ಶಕ ಸಿಗೋದೇ ಕಷ್ಟ ಅಂಥ ಒಂದು ಈ ಇಂಥ ಪರಿಸ್ಥಿತಿಯಲ್ಲಿ ಆ ಒಂದು ಯೋಗ ಆ ಒಂದು ಲಾಭ ಖಂಡಿತ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಆತಂಕ ಬೇಡ ಚೆನ್ನಾಗಿದೆ ಉಳಿತಿದೆ ಆರೋಗ್ಯದ ಸದೃಢತೆಗಾಗಿ ಸುಬ್ರಹ್ಮಣ್ಯ ಕವಚವನ್ನು ಹೇಳಿಕೊಳ್ಬಹುದು ಅದು ಬಲ ತಂದು ಕೊಡುತ್ತೆ ಅದು ಹೆಚ್ಚಿನ ಹೆಚ್ಚಿನ ಬಲ ತಂದು ಕೊಡುತ್ತೆ ದುರ್ಗಾ ಪ್ರಾರ್ಥನೆ ದುರ್ಗಾ ಕವಚ ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಸಂಗಾತಿಯ ಸಹಕಾರ ಇದ್ದೇ ಇದೆ ಯೋಚನೆ ಮಾಡೋದು ಬೇಡ ಇನ್ನು ಧನುಸು ರಾಶಿ ಧನು ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಚಂದ್ರನಿದ್ದಾನೆ ಇದು ಬಹಳ ಒಳ್ಳೆಯದು ದೈವ ದೇವ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಯಜ್ಞಗಾದಿಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಸಮಾಧಾನ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಏರ್ಪಾಡಾಗ್ತಕ್ಕಂಥದ್ದು ಮನೆಯಲ್ಲಿ ಒಂದು ಸ್ವಾಸ್ಥ್ಯತೆ ಏರ್ಪಾಡಾಗುತ್ತೆ ಮುಖ್ಯವಾಗಿ ಮನಸ್ಸು ಚಂಚಲವಾಗದೆ ಒಂದು ಕಾರ್ಯ ಸಾಧನೆಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋದನ್ನು ಗೃಹಸ್ಥಿತಿ ಸೂಚಿಸ್ತಾ ಇದೆ ಇನ್ನು ವ್ಯಯಸ್ಥಾನದಲ್ಲಿ ಮಂದಿ ಹೂದೆಯಾದರೆ ವ್ಯಯ ಖರ್ಚು ಜಾಸ್ತಿ ಇಲ್ಲಸಲ್ಲದ ಬೇಡದ ಕೆಲಸಗಳಿಗೆ ಖರ್ಚು ಜಾಸ್ತಿ ಆಗುತ್ತೆ ಮತ್ತು ಕಾಲಿನ ಪಾದಗಳ ಉರಿ ಉಂಟಾಗುವ ಸಾಧ್ಯತೆ ಆಪ್ತರು ದೂರ ಆಗ್ತಕ್ಕಂಥದ್ದು ಶ್ರಮ ಅಧಿಕವಾಗುತ್ತೆ ಹೆಚ್ಚಿನ ಶ್ರಮವಾಗ್ಬಿಡುತ್ತೆ ವ್ಯಯದ ಮಾಂದಿಯಿಂದಾಗಿ ಏನು ಪರಿಶ್ರಮ ಅಂತಕ್ಕಂಥದ್ದು ಜಾಸ್ತಿ ಹೀಗಾಗಿ ನೀವು ಅದನ್ನು ವಿಭಾಗ ಮಾಡಿಕೊಳ್ಬೇಕು ಹಂಚಬೇಕು ಅಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಚತುರ್ಥದ ಗುರು ಹೀಗಾಗಿ ಬಂಧುಗಳ ಸಹಕಾರವಾಗಬಹುದು ಮಿತ್ರರು ಪ್ರಧಾನವಾಗಿ ಚತುರ್ಥ ಸ್ಥಾನವನ್ನು ಮಿತ್ರಸ್ಥಾನ ಅಂತ ಕರೀತಾರೆ ಹೀಗಾಗಿ ಮಿತ್ರರ ಸಹಕಾರದಿಂದ ಹೆಚ್ಚಿನ ಅನುಕೂಲ ಅನ್ನೋದನ್ನು ಸೂಚಿಸ್ತಾ ಇದೆ ಇನ್ನು ಉಳಿದ ಹಾಗೆ ಲಾಭದ ಶುಕ್ರನೂ ಚೆನ್ನಾಗಿದ್ದಾನೆ ಪಂಚಮದ ಕುಜನೂ ಚೆನ್ನಾಗಿದ್ದಾನೆ ಹೀಗಾಗಿ ಅನುಕೂಲಗಳು ಹೆಚ್ಚಾಗಿದ್ದಾವೆ ಮುಖ್ಯವಾಗಿ ಈ ದಿವಸ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯಾವುದಾದ್ರೂ ಮುಖ್ಯವಾದ ಕಡತೆಗಳಿಗೆ ಸಹಿ ಹಾಕುವಾಗ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿ ಮಹಾಲಕ್ಷ್ಮಿ ಪ್ರಾರ್ಥನೆ ವ್ಯಯವನ್ನು ಕಡಿಮೆ ಮಾಡಿ ಸ್ವಲ್ಪ ಫಲ ಸಮೃದ್ಧಿಯನ್ನು ಮಾಡುತ್ತೆ ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ಮಹಾಲಕ್ಷ್ಮಿ ಆರಾಧನೆ ಎರಡನ್ನೂ ಮಾಡಿ ಎರಡರಿಂದಲೂ ವಿಶೇಷವಾದ ಫಲ ಇದೆ ಮಕರ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಲಾಭದಲ್ಲಿರ್ತಕ್ಕಂತಹ ಮಾಂದಿಯಿಂದ ವಿಶೇಷವಾದ ಲಾಭ ವಿದೇಶಿ ಚಟುವಟಿಕೆಗಳು ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಮತ್ತು ಅದಕ್ಕೆ ಫಲವೂ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಇನ್ನು ಅಣ್ಣಂದರಿಂದ ಅಕ್ಕಂದರಿಂದ ಲಾಭ ಆಗ್ತಕ್ಕಂತಹ ಸಾಧ್ಯತೆ ಇದೆ ಸಹೋದರ ಸಹ ಈ ಕ್ಲೇಷಗಳೆಲ್ಲ ನಿವಾರಣೆಯಾಗಿ ಸಹಕಾರ ಏರ್ಪಾಡಾಗುತ್ತೆ ಮತ್ತು ಸಂಗಾತಿಯ ಸಹಕಾರ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಗಮನ ಇರಲಿ ಆದರೆ ಅನುಕೂಲ ಹೆಚ್ಚಾಗಿದೆ ಯೋಚನೆ ಮಾಡೋದು ಬೇಡ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಧನಾಧಿಪತಿ ಇದ್ದಾಗ ಧನ ಸಮೃದ್ಧಿಯೇ ಇದೆ ಅದರಲ್ಲೂ ಯಾವುದೇ ಸಂಶಯ ಬೇಡ ಇನ್ನು ತೃತೀಯದ ಗುರು ಸಹೋದರ ಸಹಕಾರ ಹೆಚ್ಚು ಮಾಡಿಕೊಡ್ತಾನೆ ಮತ್ತು ಧೃತಿ ಧೈರ್ಯವನ್ನು ಉಂಟು ಮಾಡಿಕೊಡ್ತಾನೆ ಚತುರ್ಥದ ಕುಜ ಗೃಹ ನಿರ್ಮಾಣ ಕಾರ್ಯಗಳಿಗೆ ಅವಕಾಶ ಮಾಡಿಕೊಡ್ತಾನೆ ಹೀಗಾಗಿ ಅಂಥ ಒಂದು ಯೋಚನೆಗಳಿದ್ದರೆ ಅದಕ್ಕೊಂದು ಚಾಲನೆ ಅದಕ್ಕೊಂದು ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕು ರಾಹು ಕುಜ ಸೇರಿದಾಗ ಸ್ವಲ್ಪ ಬೆಂಕಿ ಅಪಘಾತಗಳು ಇಂಥ ಒಂದು ಸಾಧ್ಯತೆಯನ್ನು ಸೂಚಿಸುತ್ತೆ ಹೀಗಾಗಿ ಅದು ಇದ್ದೇ ಇದೆ ಹೀಗಾಗಿ ಅದರ ಎಚ್ಚರಿಕೆಯಲ್ಲಿ ನಾವು ನಮ್ಮ ದಿನಚರಿಯನ್ನು ಮುಂದುವರಿಸಿಕೊಳ್ಬೇಕಾಗತ್ತೆ ಚಂದ್ರ ಪ್ರಧಾನವಾಗಿ ಚೆನ್ನಾಗಿದ್ದಾನೆ ಯೋಚನೆ ಮಾಡೋದು ಬೇಡ ಮತ್ತು ಕರ್ಮಸ್ಥಾನದ ಅಧಿಪತಿ ಶುಕ್ರನಿಗೆ ತುಂಬ ಬಲ ಇದೆ ಹೀಗಾಗಿ ಬಲದಿಂದ ಕಾರ್ಯ ಸಾಧನೆ ಆಗ್ತಕ್ಕಂಥದ್ದು ಅದರಿಂದ ಲಾಭವೂ ಇದೆ ಶುಕ್ರನ ದೃಷ್ಟಿ ಎಲ್ಲಿಗಪ್ಪ ಇದೆ ಲಾಭ ಹೀಗಾಗಿ ಲಾಭವೂ ಸಮೃದ್ಧವಾಗಿರ್ತದೆ ಹೀಗಾಗಿ ಮಕರ ರಾಶಿಯವರಿಗೆ ಹೆಚ್ಚಿನ ಹೆಚ್ಚಿನ ಅನುಕೂಲವನ್ನು ಸೂಚಿಸ್ತಾ ಇದೆ ಈ ದಿವಸ ಅಮೃತ ಲಕ್ಷ್ಮಿ ಹೊರತಾ ಇದೆ ಹೀಗಾಗಿ ನೀವು ಆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಲಕ್ಷ್ಮಿ ಪ್ರಾರ್ಥನೆಯಿಂದ ವಿಶೇಷ ಅನುಕೂಲ ಉಂಟಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ಕರ್ಮಸ್ಥಾನದಲ್ಲಿ ಮಾಂದಿಯಾಗಿದ್ದರೆ ಅದು ಆಸ್ಪದ ಅವಕಾಶಗಳ ತಪ್ಪಿ ಹೋಗ್ತಕ್ಕಂತಹ ಸಾಧ್ಯತೆ ಸೂಚಿಸುತ್ತೆ ನಿಮಗೆ ಧೈರ್ಯ ಇದೆ ಏನನ್ನೂ ಸಾಧಿಸ್ತಕ್ಕಂಥ ಛಾತಿ ಕುಜನಿಂದಲೇ ಬರುತ್ತೆ ಆದರೆ ಈ ಹೊತ್ತಿನ ಮಟ್ಟಿಗೆ ಅಲ್ಲಿ ಸ್ವಲ್ಪ ಕಿರಿಕಿರಿ ವೃತ್ತಿಯಲ್ಲಿ ನಿಮಗೆ ಆಗುವುದಿಲ್ಲ ನೀವು ಕಲ್ಪಿಸಿದಂಥ ನೀವು ಸಂಕಲ್ಪಿಸಿದಂಥ ಕೆಲಸಗಳು ತೊಡಕು ಉಂಟಾಗುತ್ತೆ ವಿಘ್ನ ಉಂಟಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಇನ್ನು ಚಂದ್ರ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಯೋಚನೆ ಮಾಡೋದು ಬೇಡ ಅವರ ಪರಸ್ಪರ ಸಹಕಾರದಿಂದ ಕೆಲಸಗಳೆಲ್ಲ ಸುಲಭವಾಗುತ್ತೆ ಅಂತ ಮತ್ತು ಪಂಚಮ ಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಶುಭಗ್ರಹಗಳು ಖಂಡಿತ ಸೌಖ್ಯ ಸಮೃದ್ಧಿಯನ್ನು ಏರ್ಪಾಡು ಮಾಡಿಕೊಡ್ತೇವೆ ಮಾರುಕಟ್ಟೆಯಲ್ಲಿ ಚೆನ್ನಾಗಿರ್ತದೆ ಹೂವಿನ ವ್ಯಾಪಾರಗಳಿಗೆ ಉತ್ಕೃಷ್ಟವಾದ ಫಲವನ್ನು ಸೂಚಿಸ್ತಾ ಇದೆ ಹೆಚ್ಚಿನ ಲಾಭ ಇದೆ ಈ ಒಂದು ತೊಡಕಿನ ನಿವಾರಣೆಗೆ ಗಣಪತಿಯ ಆರಾಧನೆಯನ್ನು ಮಾಡಿ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಮಾಂದುವುದು ಆದರೆ ತಂದೆ ಮಕ್ಕಳಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ಮುಖ್ಯವಾಗಿ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಹೊರಟೋಗುತ್ತೆ ಯಾರು ಮಾಡ್ತಾರೆ ಯಾರಿಗೆ ಬೇಕಾಗಿದೆ ಆ ರೀತಿಯ ಒಂದು ಧೋರಣೆ ಮನಸ್ಥಿತಿಯಲ್ಲಿ ಉಂಟಾಗುತ್ತೆ ಮುಖ್ಯವಾಗಿ ಈ ದಿವಸ ಮಾತು ಹೊರಟಾಗಿಬಿಡುತ್ತೆ ಯುಕ್ತತೆ ಯುಕ್ತನಾಗಿರ್ತಕ್ಕಂಥ ಕುಜ ಕೋಪದ ಮೂಗಿನ ತುದಲ್ಲೇ ಕೋಪ ಇರ್ತದೆ ತನ್ಮೂಲಕ ಏನಾಗುತ್ತೆ ಇಡೀ ವಾತಾವರಣವೇ ಹಾಳಾಗ್ಬಿಡುತ್ತೆ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸುಬ್ರಹ್ಮಣ್ಯನ ಪ್ರಾರ್ಥನೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ದಿವಸ ಚಂದ್ರ ಆತ ಆರನೇ ಮನೆಯಲ್ಲಿದ್ದರೆ ಅದು ಶತ್ರುವನ್ನು ಜಯಿಸ್ತಕ್ಕಂಥ ಶಕ್ತಿ ಚಂದ್ರನಿಗೆ ಪಕ್ಷದ ಬಲವಿದ್ದಾಗ ಅವನು ಮಿತ್ರ ಸ್ಥಾನದಲ್ಲಿದ್ದಾಗ ಅನುಕೂಲ ಮಾಡಿಕೊಡ್ತಾನೆ ಹೀಗಾಗಿ ಆತಂಕ ಬೇಡ ಚೆನ್ನಾಗಿರ್ತದೆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಇರುವಂಥ ತೊಡಕುಗಳ ನಿವಾರಣೆಯಾಗಿ ಬಲ ಬರುತ್ತದೆ ಈಶ್ವರನ ಆರಾಧನೆಯಿಂದ ತಂದೆ ಮಕ್ಕಳಿನ ಕಲಹ ದೂರ ಆಗುತ್ತೆ ಶಾಸ್ತ್ರಿಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ವೇ ಜನಾ ಸುಖನೂ ಸಮಸ್ತ ಸನ್ಮಂಗಳೇ ಭವಂತು ಎಲ್ಲರಿಗೂ ಶುಭವಾಗಲಿ ಇದು ಇವತ್ತಿನ ಜಾತಕ ಫಲ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಜಾತಕ ಫಲದಲ್ಲಿ ಈ ದಿನ ತಮ್ಮೆಲ್ಲರಿಗೂ ಶುಭದಾಯಕವಾಗಿರಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನ್ಯೂಸ್